ಹಾಯ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಶುಕ್ರವಾರ ಬೆಳಗ್ಗೆ 6:30 ಆಗಿತ್ತು ನೋಡ್ರಿ. ಇವತ್ತು ಯಾಕೋ ಲೈಟಾಗಿ ಸ್ವಲ್ಪ ಬೆಳಕಾಗಿತ್ತು, ಇಲ್ಲಿಲ್ಲಾಂದರೆ 6:30 ಸ್ವಲ್ಪ ಕತ್ಲು ಕತ್ಲು ಅನ್ನಿಸ್ತಿತ್ತು. ಈ ಚಳಿಗೆ ಸ್ವಲ್ಪ ಬೇಗನೂ ಹೇಳೋಕ್ಕಾಗೋದಿಲ್ಲ, ನಾನು 6:30 ಎದ್ದಿರ್ತೇನೆ, ಅದಕ್ಕಿಂತ ಬೇಗನೂ ಎದ್ದೇಳೋಕ್ಕಾಗೋದಿಲ್ಲ, ಚಳಿಗೆ ಇರ್ತೈತಲ್ಲ. ಕೆಲವೊಂದು ಸಾರಿ ಎಲ್ಲ ಬೇಗನೂ ಎದ್ದಿರ್ತೇನೆ, ಏನಾದರೂ ಕೆಲಸ ಭಾಳ ಐತಿ, ನಾಷ್ಟದ ಕೆಲಸ ಜಾಸ್ತಿ ಐತಿ ಅಂದಾಗ ಒಂದು 6 ಅಥವಾ 5:30 ಆ ಥರನೂ ಎದ್ದಿರ್ತೇನೆ. ಈ ತಂಡಿಗೆ ಮಾತ್ರ ಸದ್ಯದಾಗ ನಾನು ಸ್ವಲ್ಪ ಲೇಟಾಗಿನೇ ಹೇಳತ್ತೇನೆ ಈಗೀಗ. ಅದಾದಮೇಲೆ ನಾಷ್ಟಕ್ಕೆ ನಾನು ಪುಳಿಯೋಗರೆ ಮಾಡತ್ತೇನೆ, ಯಾಕಂದ್ರೆ ಪೂರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಪನ್ನೀರ್ ತರಕ್ಕೆ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ನಿನ್ನೆ ಸಾಯಂಕಾಲ, ಅವರು ಮರೆತು ಬಿಟ್ಟರು. ಸೊ ಇನ್ನೇನು ಅದು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆಗಿ ಇದನ್ನು ಮಾಡತ್ತೇನೆ ನಾನು ಪುಳಿಯೋಗರೆ. ಇವತ್ತು ಆಲ್ರೆಡಿ ಅನ್ನನೂ ಮಾಡಿಟ್ಟೇನೆ. ಪುಳಿಯೋಗರೆ ಮಾಡಿದರೆ ಕೆಲಸನೇ ಇರೋಂಗಿಲ್ಲ, ನಾನು ಆ ರೈಸ್ಗಿಟ್ಟು ಇನ್ನೂ ಎಕ್ಸ್ಟ್ರಾ ಕೆಲಸನ ಆಗಿಬಿಡ್ತಾವೆ. ನಂಗೆ ರೈಸ್ ಇಟ್ಕೊಂತನ ಎಕ್ಸ್ಟ್ರಾ ಅಡುಗೆ ಕೆಲಸ ಎಲ್ಲ ಶುರು ಮಾಡಿಬಿಟ್ಟಿರ್ತೇನೆ. ಮತ್ತು ನಮ್ಮ ಮನೆಯವ್ರು ಕೂಡ ಅವ್ರದ್ದು ಶಿಫ್ಟ್ ಇರ್ತೈತಿ, ಸ್ವಲ್ಪ ನೈಟ್ ಲೇಟಾಗಿ ಬಂದಿರೋದ್ರಿಂದ ಲೇಟಾಗಿ ಎದ್ದಿರ್ತಾರೆ ಅವರು. ನಾನು ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲ ನಾಷ್ಟದ ಕೆಲಸ ಮಾಡಿ ಚಿಂಟು ಸ್ನಾನ ಮಾಡಿಸಿ ಮಾರ್ನಿಂಗ್ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ನಿ. ಹಂಗಾಗಿ ಚಿಂಟುಂದು ಇವತ್ತು ಮ್ಯಾಥ್ಸ್ ಇತ್ತು ಟೆಸ್ಟು, ಹಾಗಾಗಿ ಓದ್ಕೊ ಅಂದ್ರೆ ಅವ್ನು ಡೈರಿ ನೋಡ್ಕೊತ ಕೂತ್ಕೊಂಡಿದ್ದ. ನೈಟ್ ಬೇಗ ಎಬ್ಸ ಅಂಥೇಳಿ ಮಲಗಿರ್ತಾನು, ಬಟ್ ಬೆಳಿಗ್ಗೆ ಎಬ್ಸಕ್ಕೆ ಹೋದ್ರೆ ಹೇಳೋದೇ ಇಲ್ಲ ಅವನು. ಆದರೂ ಓದ್ಕೊ, ಈಗ ಮ್ಯಾಥ್ಸ್ ನಿಂಗೆ ಏನು ಡೌಟ್ ಅದಾವೆ ಅಂತ ಅದನ್ನು ಹೇಳತ್ತಿದ್ದೆ ಅವಂಗೆ. ಅದಾದಮೇಲೆ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ ಹಾಕಿದ್ನಿ, ಅದಾದಮೇಲೆ ಒಂದೇ ಒಂದು ಬಾಳೆಹಣ್ಣು, ಆ್ಯಪಲ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಜಸ್ಟ್ ಒಂದು ಬಾಳೆಹಣ್ಣು ಬಿಸ್ಕೆಟ್ ಹಾಕಿದ್ದೇನೆ ಅವನಿಗೆ ಸ್ನ್ಯಾಕ್ಸು. ಅವನು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಪುಳಿಯೋರೆ ಹಾಕಿದ್ದೇನೆ. ನಮ್ಮ ಮನೆಯೊಳಗೆ ನನ್ನನ್ನು ಬಿಟ್ಟರೆ ಎಲ್ಲರಿಗೂ ಪುಳಿಯೋರೆ ಇಷ್ಟ, ನನಗೆ ಅಷ್ಟು ಇಷ್ಟ ಆಗೋಂಗಿಲ್ಲ. ಅದಕ್ಕೆ ಸೇವು ಭುಜಿ ಹಾಕಿದ್ರೆ ಭಾಳ ಇಷ್ಟಪಟ್ಟು ತಿಂತಾನು. ಶ್ರೇಯಸ್ ಮತ್ತು ಚಿಂಟು ಹೋದ್ಮೇಲೆ ಮುಂದಿನ ಕೆಲಸ ಶುರು ನಂದು. ಈಗೀಗ ಒಂದು ವಾರ ಆಯಿತು, ಯಾಕೋ ಚಳಿ ಅಷ್ಟು ಜಾಸ್ತಿ ಅನಿಸ್ವಲ್ತು ನನಗೆ. ಇಲ್ಲ ಅಂದರೆ ಸ್ಕಾರ್ಪ್ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಮಲ್ಕೋತಿದ್ನಿ ಕಂಪಲ್ಸರಿ, ಅಷ್ಟು ಚಳಿ ಇರೋದು. ಮತ್ತು ಹಗಲಿ ಟೈಮ್ನು ಸ್ಕಾರ್ಪ್ ಕಟ್ಕೊತಿದ್ನಿ. ಜೊತೆಗೆ ನಾನು ಉಲ್ಲಂದು ಬೆಡ್ಶೀಟ್ ಹಾಕತ್ತೇನೆ. ನಾವು ನಾರ್ಮಲ್ ಬೆಡ್ಶೀಟ್ ಹಾಕಿದರೆ ಒಂಥರ ತಂಪು ಅನಿಸ್ತಿರ್ತದೆ ಮಲ್ಕೊಂಡಾಗ, ಈ ಉಲನ್ ಬೆಡ್ಶೀಟ್ ಹಾಕೋದ್ರಿಂದ ಚಳಿನೂ ಒಂದು ಸ್ವಲ್ಪ ಕಡಿಮೆ ಅನಿಸ್ತದೆ. ಸೊ ಹಾಗಾಗಿ ಪ್ರತಿ ವರ್ಷ ಚಳಿಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಚಳಿ ಮುಗಿದ್ಮೇಲೆ ಇದನ್ನು ತೆಗೆದು ಸಮ್ಮರ್ ಟೈಮೊಳಗೆ ನಾನು ಬೇರೆ ಬೆಡ್ಶೀಟ್ ಹಾಕಿರ್ತೇನೆ. ಸ್ವಲ್ಪ ಎಲ್ಲ ಚೆಂದಾಗಿ ಜಾಡಿಸಿ ಮಡಚಿ ಇಟ್ರನ ಅದೊಂಥರ ಮನಸ್ಸಿಗೆ ಖುಷಿ. ಬೆಡ್ ಮೇಲೆ ಒಂಥರ ಅಲ್ಲಿ ಇಲ್ಲಿ ಎಲ್ಲ ಬೆಡ್ಶೀಟ್ ಅದು ಬಿದ್ದರೆ ನನಗೆ ಅದು ಸರಿ ಅನ್ಸೋಂಗಿಲ್ಲ. ಬೆಡ್ ನೋಡಿದರೆ ಖುಷಿ ಆಗಬೇಕು ಮನಸ್ಸಿಗೆ, ಹಂಗೆ ಇರಬೇಕು ಡೈಲಿ. ಅದೊಂದು ನಾನು ಮಿಸ್ ಮಾಡಿದ ಪ್ರತಿ ಐಟಮ್ಸ್ನು ಅದಾದ ಜಾಗದಾಗಿಟ್ಟು ಮಾರ್ನಿಂಗ್ ಎಲ್ಲ ಜೋಡಿಸಿಟ್ಟು ಮುಂದಿನ ಕೆಲಸ ಮಾಡಿರ್ತೇನೆ. ಹಂಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ಅಕೌಂಟ್ ನಂಬರ್ನ ನಾವು ಯಾವಾಗ ಆ್ಯಡ್ ಮಾಡಬೇಕು ಯೂಟ್ಯೂಬ್ಗೆ ಅಂಥೇಳಿ. ಕೆಲವೊಬ್ರಿಗೆಲ್ಲ ಡೌಟ್ ಏನಪ್ಪ ಅಂದರೆ ನಾವು ಯೂಟ್ಯೂಬ್ ಶುರು ಮಾಡಿದ ತಕ್ಷಣನ ಅಕೌಂಟ್ ನಂಬರಲ್ಲಿ ಸೇರಿಸ್ಬೇಕು ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರ್ತಾರೋ. ಹಾಗೇನಿಲ್ಲ, ಅಕೌಂಟ್ ನಂಬರ್ನ ನಾವು ಯಾವಾಗ ಸೇರಿಸ್ಬೇಕಪ್ಪ ಅಂದರೆ ಯೂಟ್ಯೂಬ್ಗೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿ ಸಕ್ಸಸ್ ಆದಮೇಲೆ ಯೂಟ್ಯೂಬಿಂದ ಅವರು ಮೇಲ್ ಮಾಡ್ತಾರೋ ಆವಾಗ ನಾವು ನಮ್ಮ ಅಕೌಂಟ್ ನಂಬರ್ನ ಅಲ್ಲಿ ಆ್ಯಡ್ ಮಾಡಬೇಕಾಗ್ತೈತಿ. ನಾನು ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ಅದ ಒಂದು ಕನ್ಫ್ಯೂಷನ್ ಒಳಗಿದ್ನಿ. ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗನ ಅಕೌಂಟ್ ನಂಬರ್ನ ಆ್ಯಡ್ ಮಾಡಬೇಕೇನು ಅಂತ, ಬಟ್ ಆ ಥರ ಇಲ್ಲ. ನಾವು ಚಾನಲ್ ಯಾವಾಗ ಸಕ್ಸಸ್ ಆಕತ್ತಲ್ಲ ನಮ್ಮದು ಆ ಟೈಮ್ನಾಗ ಆ್ಯಡ್ ಮಾಡಬೇಕಾಗ್ತೈತಿ. ಅದಾದಮೇಲೆ ನೋಡ್ರಿ, ನೆನ್ನೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ, ಗ್ರೋಸರಿ ಐಟಮ್ಸ್ನ ಹಂಗೆ ಇಟ್ಬಿಟ್ಟಿದ್ವಿ, ಎಲ್ಲ ಪ್ಯಾಕ್ ಹಂಗೆ ಇತ್ತು. ಈಗ ಬಿಚ್ಚಿ ಜೋಡಿಸಿಡತ್ತಿದ್ನಿ. ಒಂದು ಸ್ಮಾಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ತೊಗೊಂಡು ಬಂದೇನೆ. ಯಾವಾಗಲಾದರೂ ಫೇಸ್ ಆಯ್ಲಿ ಆಯ್ಲಿ ಅನಿಸ್ತಿತ್ತಲ್ಲ ಅವಾಗಷ್ಟು ಯೂಸ್ ಮಾಡಿದ್ರಾಯಿತು ಅಂತ. ಅದಾದಮೇಲೆ ನಾನು ಡೈಲಿ ಡೇ ಕ್ರೀಮ್ ಅಂತ ಏನೂ ಯೂಸ್ ಮಾಡೋದಿಲ್ಲ, ನೈಟ್ ಮತ್ತು ಮಾರ್ನಿಂಗ್ ಎರಡೂ ಟೈಮ್ ನಾನು ಯೂಸ್ ಮಾಡೋದು ಜಸ್ಟ್ ನಿವಿಯಾ ಮಾಯಿಶ್ಚರೈಸರ್ ಕ್ರೀಮ್ ಅಷ್ಟು. ಇನ್ನು ಯಾವ ಕ್ರೀಮು ನಂಗೆ ಅಷ್ಟೊಂದು ಸೆಟ್ ಆಗೋದಿಲ್ಲ. ಅದಾದಮೇಲೆ ಧೂಪ ಅಂತೂ ನಾನು ಸಂಜೆ ಹೊತ್ತು ಮಿಸ್ ಮಾಡ್ದೆ ಹಚ್ತೇನೆ. ಏರ್ ಫ್ರೆಷ್ನರ್ 2 ಪ್ಯಾಕ್ ತೊಗೊಂಡಿರ್ತೇನೆ ನಾನು ಮಂತ್ಲಿ. ಬಾತ್ರೂಮ್ ಒಳಗೆ ಒಂಥರ ಫ್ರೆಶ್ನೆಸ್ ಫೀಲ್ ಅನ್ನಿಸ್ತತ್ತಿ, ಕಂಪಲ್ಸರಿ ಒಂದೆರಡು ತೊಗೊಂಡು ಬಂದಿರ್ತೇನೆ. ಅದಾದಮೇಲೆ ನಾನು ನೋಡ್ರಿ, ಹ್ಯಾಂಡ್ ವಾಶು ಚಿಕ್ಕ ಚಿಕ್ಕ ತರೋಕ್ಕಿಂತ ಈ ಥರ ಒಂದು ದೊಡ್ಡ ಪ್ಯಾಕ್ ತೊಗೊಂಡು ಬಂದುಬಿಟ್ರೆ ಒಂದು 3 ತಿಂಗಳಂತೂ ಇದು ಹಾಗೆ ಆಗ್ತೈತಿ. ನಮ್ಮ ಚಿಂಟು ಬರೋದು ಬರೀ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಮಾಡ್ತಿರ್ತಾನು, ಭಾಳ ವೇಸ್ಟ್ ಮಾಡ್ತಿರ್ತಾನು. ನೋಡ್ರಿ, ಅದು ಮೆಹಂದಿ ಕೋನ್ ಒಂದು ತೊಗೊಂಡೇನಿ, ಮಂತ್ಲಿ ಒಂದು ತೊಗೊಂಡಿರ್ತೇನೆ. ಅದೊಂದು ನನಗೆ ಖುಷಿ, ನನಗೆ ಡಿಸೈನ್ ಏನು ನಾನು ಏನು ಹಚ್ಕೊಳ್ಳೋಂಗಿಲ್ಲ, ಜಸ್ಟ್ ಸಿಂಪಲ್ ಡಿಸೈನ್ ಹಚ್ಕೊಂಡಿರ್ತೇನೆ. ಮತ್ತು ಸಾಂಬಾರು ಪುಡಿ ಅಂತೂ ನಾನು ಸ್ಪೈಸಿ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೇನೆ MTR. ಅದಾದಮೇಲೆ ನನಗೆ ರಸಮ್ಗೆ ಮೀನು ಮೆಣಸು ಬೇಕಾಗಿತ್ತು, ಮೆಣಸಿನಕಾಳು. ಎಷ್ಟು ಕಾಸ್ಟ್ಲಿ ಆಯ್ತು ನೋಡ್ರಿ, ನಾನು ತೊಗೊಳ್ಳೋ ರೇಟ್ ನೋಡೇ ಇಲ್ಲ, ಮನೆಗೆ ಬಂದಮೇಲೆ ನೋಡಿ ಶಾಕ್ ಆಯಿತು, ಇಷ್ಟು ಕಾಸ್ಟ್ಲಿ ಅಂತೇಳಿ.
ಒಂದು 80-90 ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೀನಿ ಒಂದು ಪ್ಯಾಕಿಗೆ. ಅದಾದಮೇಲೆ ನೋಡಿರಿ, ಈಗ ಸಕ್ಕರೆ ಪ್ಯಾಕೆಟು ಅಷ್ಟು 1 ಕೆಜಿ ತೊಗೊಂಡೇನಿ. ನಾವು ಸ್ವೀಟ್ ಅಷ್ಟು ಮಾಡೋಂಗಿಲ್ಲ, 1 ಕೆಜಿ ಅಥವಾ ಸ್ವೀಟ್ ಜಾಸ್ತಿ ಮಾಡಿದರೆ 2 ಕೆಜಿ ಹತ್ತತ್ತೆ ಅಷ್ಟು ಸಕ್ಕರೆ. ಆಮೇಲೆ ಬಾಸ್ಮತಿ ರೈಸ್ 2 ಪ್ಯಾಕ್ ತೊಗೊಂಡಿದ್ದೀನಿ. ನಾನು ಫುಲ್ ಬಾಸ್ಮತಿ ರೈಸಿಂದ ಏನು ಪಲಾವ್ ಎಲ್ಲ ಮಾಡೋದಿಲ್ಲ, ನಾವು ಡೈಲಿ ಯೂಸ್ ಮಾಡೋ ರೈಸ್ ಜೊತೆ ಮಿಕ್ಸ್ ಮಾಡಿ ಮಾಡಿರ್ತೀನಿ. ಆಮೇಲೆ ಇದು ಚೆನ್ನಂಗಿ ಬ್ಯಾಳಿ, ನಾವು ಈಗ ಬೇಳೆ ಸಾಂಬಾರು ಜೋಡಿ ಮಾಡ್ಬೇಕಾದ್ರೆ ಒಂಚೂರು ಮಿಕ್ಸ್ ಮಾಡಿ ಮಾಡಿದ್ರೆ ಆಯಿತು, ಎಲ್ಲ ಥರ ಬೇಳೆ ತಿನ್ನಬೇಕು ಅಂದ್ಕೊಂಡು ಇದೊಂದು ಪ್ಯಾಕ್ ತೊಗೊಂಡ್ನಿ. ಒಂದು ಸಾರಿ ಎಲ್ಲ ಐಟಮ್ಸ್ ತಂದುಬಿಟ್ರೆ ಯಾವ ಐಟಮ್ಸ್ನು ನಾನು ಹೊರಗಡೆಯಿಂದ ತರಿಸೋದಿಲ್ಲ, ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಸುಮ್ಮನೆ ಪದೇ ಪದೇ ಇಷ್ಟಿಷ್ಟು ಐಟಮ್ಸ್ಗೆ ಹೊರಗಡೆ ಹೋಗೋದು ತರೋದು ಡಬಲ್ ಡಬಲ್ ಕೆಲಸ, ಯಾಕೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಐಟಮ್ಸ್ ನಾನು ತಂದೆ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಸುಮ್ಮನೆ ಮತ್ತೆ ಎಕ್ಸ್ಟ್ರಾ ನನಗೇನೋ ಅದು ಎಕ್ಸ್ಟ್ರಾ ಖರ್ಚು ಅಂತ ಅನ್ನಿಸ್ತೈತಿ. ಮತ್ತು ಅದಾದಮೇಲೆ ಪೂರಿ ಜೊತೆ ನಾನು ಚೆನ್ನ ಮಸಾಲ ಮಾಡ್ತಿರ್ತೀನಿ, ಸೊ ಹಾಗಾಗಿ ಅದ್ರ ಮಸಾಲ ಪೌಡ್ರ್ ಖಾಲಿ ಆಗಿತ್ತು, ಅದೊಂದು ತೊಗೊಂಡು ಆಲ್ರೆಡಿ ದೀಪದನ್ನೇ ಇತ್ತು, ಸ್ಮಾಲ್ ಒಂದು ಬಾಟ್ಲ್ ತೊಗೊಂಡೇನಿ. ಅದಾದಮೇಲೆ ಸಾಸ್ ಚಿಂಟುಗೆ ಭಾಳ ಬೇಕು, ಪ್ರತಿ ಸಾರಿ ಸ್ಮಾಲ್ ಪ್ಯಾಕ್ ತರ್ತಿದ್ವಿ ಬೇಗ ಖಾಲಿ ಆಗಿಬಿಡೋದು, ಸೊ ಹಾಗಾಗಿ ಸ್ವಲ್ಪ ದೊಡ್ಡದು ಬಾಟ್ಲ ತಂದೇವಿ. ಮತ್ತು ಕಸೂರಿ ಮೇಥಿ ನಾನು ಭಾಳ ಯೂಸ್ ಮಾಡ್ತೀನಿ ಈ ಪನ್ನೀರ್ಗೆ, ಕೆಲವೊಂದು ಸಾರಿ ಪಲಾವ್ಗೂ ಹಾಕ್ತೇನೆ, ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಮೇನ್ ಏನಂದರೆ ಚಿಂಟೂನ್ ಸ್ನ್ಯಾಕ್ಸ್ ಅದಾವೆ ಇದ್ರೊಳಗೆ ಹೆಚ್ಚು, ಅವನ್ನೇ ಸೆಲೆಕ್ಟ್ ಮಾಡ್ಕೊಂಡಂಗೆ ಅದ್ಬೇಕು ಇದ್ಬೇಕು ಅಂತ ತೊಗೊಂಡ. ಹಂಗೆ ನಾವು ಯೂಸ್ ಮಾಡೋದು ತಾಜ್ಮಹಲ್ ಟೀ ಪೌಡರು. ಮತ್ತು ಸ್ಕೂಲ್ಗೆ ನಾನು ಲಂಚ್ ಬಾಕ್ಸ್ಗೆ ಫ್ರೈಡ್ ರೈಸ್ ಹೆಚ್ಚಾಗಿ ಹಾಕ್ತಿರ್ತೀನಿ, ವೀಕ್ಲಿ 1 ಟೈಮ್ ಇಲ್ಲಾಂದರೆ 2 ಟೈಮು, ಸೊ ಒಂದು 6 ಪ್ಯಾಕೆಟು ಫ್ರೈಡ್ ರೈಸ್ ಪೌಡ್ರ್ ತೊಗೊಂಡೇನೆ ನಾನು. ಭಾಳ ಅದಾವೆ ಐಟಮ್ಸು, ಸುಮ್ಮನೆ ಮೇನ್ ಮೇನ್ ತೋರ್ಸತ್ತೇನೆ ಅಷ್ಟೆ ನಾನು. ಆಮೇಲೆ ಲಿಜ್ಜತ್ ಪಾಪಡ್ ಅಂತೂ ಎಲ್ರಿಗೂ ಭಾಳ ಇಷ್ಟ, ಯಾವಾಗಲೂ ಆದರೂ ಏನಾದರೂ ತಿನ್ಬೇಕನ್ನಿಸ್ದಾಗ ಮಾಡ್ಕೊಡಂತಿರ್ತಾರೆ. ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿನ್ನೋದು ನಾನು, ಸ್ವಲ್ಪ ಮೊಸರುಗಾಯಿ ಈ ಕೇರಳ ಸ್ಟೈಲ್ ಒಳಗಿತ್ತು, ಯಾವಾಗಲೂ ಆದರೂ ಒಂದು ಮಾಡ್ಕೊಂಡು ತಿಂದ್ರೆ ಆಯಿತು ಅಂತ ಅದೊಂದು ಪ್ಯಾಕ್ ತೊಗೊಂಡ್ನಿ. ಅದಾದಮೇಲೆ ನೋಡಿರಿ ಇಷ್ಟು ಐಟಮ್ಸ್ ಅದಾವು, ಇವನ್ನೆಲ್ಲ ನಾನು ಜೋಡಿಸಿಡ್ಬೇಕು. ಮತ್ತು ಬಿಲ್ಲು 7,712 ರೂಪಾಯಿ ಆಗೈತಿ, ಒಂದೊಂದು ಸಾರಿ ಕಮ್ಮಿನೂ ಆಗ್ತೈತಿ. ಈ ಸಾರಿ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು, ಒಂದು 15 ದಿವಸ ಲೇಟಾಗಿ ಶಾಪಿಂಗ್ ಮಾಡಿದ್ರಿಂದ ಬಿಲ್ ಜಾಸ್ತಿ ಆಯಿತು. ಶುಕ್ರವಾರ ಅಂದ್ರೆ ಮೇನ್ ಪೂಜಾ ಕೆಲಸ ಇದ್ದೇ ಇರ್ತೈತಿ, ಡೈಲಿ ಹಂಗೆ ದೀಪ ಹಚ್ಚಿಬಿಟ್ಟಿರ್ತೀನಿ. ಶುಕ್ರವಾರ ಸ್ವಲ್ಪ ಬಾಗಿಲೆಲ್ಲ ಒರೆಸಿ ದೀಪ ಹಚ್ಚಿರ್ತೀನಿ, ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡು. ಕೆಲವೊಬ್ರು ಹೇಳ್ತಾರೆ ಶುಕ್ರವಾರ ಕ್ಲೀನ್ ಮಾಡಬಾರ್ದು ಅಂಥೇಳಿ, ಆದರೆ ಗುರುವಾರ ಮಾಡಿರ್ತೀನಿ. ಕೆಲವೊಂದು ಸಾರಿ ಗುರುವಾರ ಆಗೋದಿಲ್ಲ ಅಂಥ ಟೈಮ್ನಾಗ ಶುಕ್ರವಾರ ಬೆಳಗ್ಗೆ ಮಾಡ್ಕೊಂಡಿರ್ತೀನಿ. ನನಗೆ ಒಬ್ಬರು ಕಮೆಂಟು ಮಾಡಿದರು ಶುಕ್ರವಾರನೇ ಮಾಡಬೇಕಾ ಅಥವಾ ಗುರುವಾರ ಮಾಡಿದ್ರೆ ನಡೀತೈತೋ ಎಲ್ಲೋ ಕ್ಲೀನಿಂಗ್ ಅಂತ. ನಾನು ಆ ಥರ ಎಲ್ಲ ನಾನು ನಂಗೆ ಪಲ್ಸಕ್ಕಾಗಂಗಿಲ್ಲ, ಗುರುವಾರ ಆದರೆ ಗುರುವಾರ ಸಂಜೆ ಮಾಡಿಟ್ಟಿರ್ತೀನಿ, ಆಗಲಿಲ್ಲ ಅಂದರೆ ಶುಕ್ರವಾರ ಬೆಳಗ್ಗೆ ಸ್ವಲ್ಪ ಬೇಗನೆ ಎಲ್ಲ ಮಾಡ್ಕೊಂಡಿರ್ತೀನಿ. ನೋಡ್ರಿ ಈಗ ಎಲ್ಲ ನಾನು ಮೊನ್ನೆ ಪೂಜೆಗೆ ಏನು ತಂದಿದ್ದೆಲ್ಲ ಸಂಕ್ರಾಂತಿ ಹಬ್ಬದಾಗ, ಅದ ಟೈಮ್ದಾಗ ಇನ್ನೂ ಹೂ ಹಂಗೆ ಅದಾವು, ಸೊ ಅವನ್ನೆಲ್ಲ ಏರಿಸಿ ಖಾಲಿ ಮಾಡಿಬಿಡತ್ತೀನಿ, ಯಾಕಂದರೆ ಇನ್ನು ಬಾಡ್ಬಿಡ್ತಾವೆ ಹೂ ಅಂಥೇಳಿ. ಕೆಲವೊಬ್ಬರು ಡೈಲಿ ಎಲ್ಲ ಪೂಜಾ ಸಾಮಗ್ರಿ ತೊಳೆದು ಪೂಜೆ ಮಾಡೋರು ಅದಾರು, ಬಟ್ ಮನೆಯೊಳಗೆ ಯಾರಾದರೂ ಹಿರಿಯರಿದ್ರೆ ಆ ಥರ ಅವ್ರು ಪೂಜೆ ಮಾಡ್ತಾರೋ ನಾವು ಅಡುಗೆ ಮಾಡ್ಬೋದು, ಎಲ್ಲ ಒಬ್ಬರೇ ಅಂದರೆ ಅದು ಆಗೋದೇ ಇಲ್ಲ, ಎಲ್ಲ ಪೂಜೆದೆಲ್ಲ ಕೆಲಸ ಮುಗಿಸಿ ಉಳಿದಿರೋ ಕೆಲಸ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಶುಕ್ರವಾರ ಒಂದು ದಿವಸ ಇಟ್ಕೊಂಡಿರ್ತೇನೆ ಅಷ್ಟೇ, ಡೀಪಾಗಿ ಎಲ್ಲ ಟೈಮ್ ಇಟ್ಕೊಂಡು ನಾನು ಪೂಜೆ ಮಾಡಿರ್ತೇನೆ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕನ್ನು ನಾನು ಎಲ್ಲ ಪೂಜಾ ಸಾಮಗ್ರಿ ಎಲ್ಲ ತೊಳೆದಿದ್ದೆನಲ್ಲ, ಹಾಗಾಗಿ ಇವತ್ತೇನು ನಾನು ತೊಳೆದಿಲ್ಲ, ಜಸ್ಟ್ ಹೂ ಎಲ್ಲ ತೆಗೆದು ಹೂ ಏರಿಸಿ ಪೂಜೆ ಮಾಡಿದ್ದೇನೆ ಅಷ್ಟ. ಇಷ್ಟು ಮಾಡುವಷ್ಟೊತ್ತಿಗೆ 10 ಗಂಟೆ ಆಗಿತ್ತು ನೋಡಿರಿ. ಉಳಿದಿರೋ ದಿವಸ ನಾನು ಕೆಲವೊಮ್ಮೆ ನಾಷ್ಟ ಮಾಡಿ ಮಾಡ್ತೀನಿ, ಬಟ್ ಶುಕ್ರವಾರ ಮಾತ್ರ ನಾಷ್ಟ ಮಾಡಿದ್ದನ್ನು ಪೂಜೆ ಮಾಡಿರ್ತೇನೆ. ಹಂಗೆ ಲಾಸ್ಟ್ ವ್ಲಾಗ್ ಸಂಕ್ರಾಂತಿ ಹಬ್ಬದ್ದು ಏನು ವ್ಲಾಗ್ ಹಾಕಿದ್ನಲ್ಲ, ಅದರೊಳಗೆ ನನಗೆ ಒಬ್ರು ಕೇಳಿದ್ರು ನಿಮ್ಮದು ಇಯರಿಂಗ್ಸ್ ಗೋಲ್ಡ ಅಥವಾ ಆರ್ಟಿಫಿಷಿಯಲ್ ಅಂತ. ನಂದು ನಾನು ಹಾಕ್ಕೊಂಡಿದ್ದು ಗೋಲ್ಡ್ ಇಯರಿಂಗ್ಸು, ಇದನ್ನು ತೊಗೊಂಡಿದ್ದು ನಾನು ನನ್ನ ಮದುವೆ ಟೈಮ್ ಒಳಗೆ ತೊಗೊಂಡಿದ್ದು ಇಯರಿಂಗ್ಸು, ಬೆಳಗಾವ್ನಾಗ ತೊಗೊಂಡಿದ್ದೆ, ಭಾಳ ವರ್ಷ ಆಯಿತು, ಚಲೋ ಬಂದಾವೆ ಸ್ಟೋನ್ಸ್ ನೋಡ್ರಿ. ಈಗ ಹೊಸದು ತೊಗೊಂಡಿರ್ತೇನೋ ಅನ್ನೋ ಥರ ಅದಾವೆ ಕಿವಿಯನ್ನು. ಕೆಲವೊಬ್ರು ಹೇಳ್ತಾರೋ ಸ್ಟೋನ್ಸ್ ಬೇಗ ಉದುರು ಬಿಡ್ತಾವೆ ಚಲೋ ಬರೋದಿಲ್ಲ ಅಂತ ಹೇಳ್ತಾರೋ, ಬಟ್ ನೋಡ್ರಿ ಎಷ್ಟು ಚಲೋ ಬಂದಾವೆ, ನಿಮ್ಗೆ ಗೊತ್ತಾಗತ್ತಿರ್ಬೋದು. ಒಂದು ಸ್ಟೋನು ಉದುರಿಲ್ಲ, ನಾವು ಹೆಂಗೆ ಉಪಯೋಗಿಸ್ತಾವಲ್ಲ ಅದ್ರ ಮೇಲೆ ಡಿಪೆಂಡು ಸ್ಟೋನ್ ಇಯರಿಂಗ್ಸು. ಇಯರಿಂಗ್ಸ್ ಹಾಕ್ಕೊಂಡು ಮಲ್ಕೊಳ್ಳೋದೆಲ್ಲ ಮಾಡಿದ್ರೆ ರಫಾಗಿ ಯೂಸ್ ಮಾಡಿದ್ರೆ ಗ್ಯಾರಂಟಿ ಹರಳು ಉದುರೇ ಉದುರ್ತಾವೆ, ಬಟ್ ಸೂಕ್ಷ್ಮವಾಗಿ ಉಪಯೋಗಿಸಿದ್ರೆ ಸ್ಟೋನ್ಸ್ಗೆ ಏನಾಗಂಗಿಲ್ಲ. ಭಾಳ ವರ್ಷ ಆಯಿತು, ಚಲೋ ಬಂದಾವೆ ನೋಡ್ರಿ. ನಾನು ಈ ಇಯರಿಂಗ್ಸ್ ತೊಗೊಂಡಾಗೂ ಸ್ವಲ್ಪ ಜನ ಹೇಳಿದರು ಸ್ಟೋನ್ ಇಯರಿಂಗ್ಸ್ ನೀನು ತೊಗೋಬಾರ್ದಾಗಿತ್ತು ಉದುರ್ತಾವು ಚಲೋ ಬರೋಂಗಿಲ್ಲ ಅಂತ, ಬಟ್ ಮಸ್ತ್ ಬಂದಾವಂತ ಹೇಳ್ಬೋದು. ಹೆಚ್ಚು ಕಮ್ಮಿ
ಅರ್ಧ ತೊಲಿ ಮೇಲೆ ಅದಾವ ಇವು, ನನಗೂ ನೆನಪಿಲ್ಲ ಎಷ್ಟು ಗ್ರಾಮ್ ಅದಾವ ಅಂಥೇಳಿ. ಸ್ಟೋನ್ ಕೂಡ ಹಂಗೆ ಹೊಳಿತಾವು, ಇಲ್ಲ ಭಾಳ ಕಮ್ಮಿ ಇತ್ತು ನೋಡಿರಿ ಗೋಲ್ಡು. ಪೂರ್ತಿ 7,000 ಇರಲಿಲ್ಲ ನನ್ನ ಮ್ಯಾರೇಜ್ ಟೈಮ್ದಾಗ, ಈಗ ಅದ ನೆನೆಸ್ಕೊತಿರ್ತೇನೆ ನಾನು ಎಷ್ಟು ಕಾಸ್ಟ್ಲಿ ಆಗೈತೆ ಅಂಥೇಳಿ. ಆ ಥರ ಕಾಸ್ಟ್ಲಿ ಆಗ್ತೈತೆ ಅಂತ ಗೊತ್ತಿದ್ರೆ ಅಡ್ವಾನ್ಸ್ ತೊಗೋಬೋದಾಗಿತ್ತಲ್ಲ, ಇನ್ನೂ 10 ತೊಲಿ ಅಂತ ಅನಿಸ್ತಿರ್ತೈತಿ. ಬಟ್ ಯಾರಿಗೆ ಆ ಟೈಮ್ನಾಗ ಅಷ್ಟು ದುಡ್ಡನ್ನು ಜಾಸ್ತಿ ಅನಿಸ್ತಿರ್ತೈತಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ನನಗೆ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ರೆಸಿಪಿ ಎಲ್ಲ ಸೇರಿಸಿದ್ರೆ ವ್ಲಾಗ್ ದೊಡ್ಡದಾಗ್ಬಿಡ್ತೈತಿ, ನಿಮಗೆ ಬೋರಿಂಗ್ ಅನಿಸ್ಬೋದು ಅಂಥೇಳಿ ನಾನು ರೆಸಿಪಿಯನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ವ್ಲಾಗ್ ಒಳಗೆ ಖಂಡಿತ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.